ಇವತ್ತು ನಮ್ಮ ಈ ಹ್ಯುಮ್ಯಾನಿಟಿ ಆಫೀಸ್ನಲ್ಲಿ ಈ ಸಮಾಜಕ್ಕೆ ಒಂದು ಆಸ್ತಿ ಅಂತ ಹೇಳಬಹುದಾದ ಮೂರು ಜನ ತ್ರಿಮೂರ್ತಿರವರು ನಮ್ಮ ಆಫೀಸ್ನಾಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ಮೊದಲನೇದಾಗಿ ತಮಗೆ ನಾನು ಸ್ವಾಗತವನ್ನು ವಹಿಸ್ತೇನೆ ಮತ್ತು ಈ ನಮ್ಮ ಆಫೀಸಿಗೆ ಇಲ್ಲಿ ಬಂದದ್ದಕ್ಕೆ ಧನ್ಯವಾದವನ್ನು ಕೂಡ ನಾನು ಸಮರ್ಪಿಸುತ್ತೇನೆ ಅಂಬಲ್ಪಾಡಿಯ ವಿಶು ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ಸಮ್ಮಿಲನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವಿನಾಶ್ ಕಾಮತ್ ರವರು ನಮ್ಮ ಗೆಳೆಯರಾದ ಅವಿನಾಶ್ ಕಾಮತ್ ಸಮ್ಮಿಲನ್ ಶೆಟ್ಟಿ ಮತ್ತು ವಿಶು ಶೆಟ್ಟಿ ಈ ಮೂವರು ದೊಡ್ಡ ಮನುಷ್ಯರು ನಿಜವಾಗಿ ದೊಡ್ಡ ಮನುಷ್ಯರಂದರೆ ಬ್ಯಾಂಕ್ ಬ್ಯಾಲೆನ್ಸ್ನ ಲೆಕ್ಕದಲ್ಲಿ ನಾನು ಹೇಳಲಿಕ್ಕೆ ಹೋಗಲ್ಲ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಾದರೂ ಅವಿನಾಶ್ ಆ್ಯಂಕರಿಂಗಲ್ಲಿ ಹಣ ಮಾಡಿ ಸ್ವಲ್ಪ ಮಾಡಿಟ್ಟಿರ್ಬೋದು ಆದರೂ ಕೂಡ ಸಾಧಾರಣ ಒಂದು ಸಾಮಾನ್ಯ ಜನರು ಇವರು ಆದರೆ ದೊಡ್ಡ ಮನುಷ್ಯರು ಯಾಕೆಂದರೆ ಈ ಸಮಾಜದಲ್ಲಿ ಅವರ ಮನಸ್ಸು ದೊಡ್ಡದಿದೆ ಈ ಸಮಾಜಕ್ಕೆ ನಾನು ನನ್ನ ಮನೆ ಎಂಬ ಭಾವನೆ ಬಿಟ್ಟು ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಮತ್ತು ಅದರಲ್ಲಿಯೇ ನಿಜವಾದ ತೃಪ್ತಿ ಇದೆ ಅಂತ ಅವರು ಅವರ ಜೀವನದಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ ಮತ್ತು ಅವರು ಈ ಸಮಾಜಕ್ಕೆ ಒಂದು ಪ್ರೇರಣೆ ಆಗಿದ್ದಾರೆ ಇಂಥ ಜನರು ನಮ್ಮ ಹ್ಯುಮ್ಯಾನಿಟಿ ಆಫೀಸ್ನಲ್ಲಿದ್ದಾರೆ ಯಾಕೆ ಬಂದಿದ್ದಾರೆ ಏನು ವಿಷಯ ಇನ್ನು ಮುಂದೆ ಆ ಬಗ್ಗೆ ಅವಿನಾಶ್ ಅವರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅವಿನಾಶ್ ಹ್ಯುಮ್ಯಾನಿಟಿ ಆಫೀಸಿಗೆ ಬರೋದಂದ್ರೆ ನಮ್ಗೆ ಒಂಥರ ಖುಷಿ ಒಂದು ಹಬ್ಬ ಇದ್ದಾಗೆ ಒಳಗೆ ಬರುವಾಗ ಒಂದು ಕಾರ್ಪೊರೇಟ್ ಆಫೀಸ್ ತರ ಕಂಡ್ರು ಕೂಡ ಇಲ್ಲಿ ಬಂದಾಗ ನಮಗೆ ಸಿಗುವಂಥ ಒಂದು ಪಾಸಿಟಿವ್ ವೈಬ್ಸ್ ಇದೆ ಅಲ್ಲ ಅದು ನಮಗೆ ಮುಂದಿನ ಒಂದು ವಾರಕ್ಕೂ ಒಂದು ತಿಂಗಳಿಗೂ ಒಂದು ಎನರ್ಜಿ ಕೊಟ್ಟು ವಾಪಸ್ ಇಲ್ಲಿಂದ ಕಳಿಸ್ತದೆ ಅದಕ್ಕೆ ಪದೇ ಪದೇ ನಾವು ಇಲ್ಲಿ ಬರೋದಕ್ಕೆ ಅವಕಾಶವನ್ನು ಹುಡುಕ್ತಾ ಇರ್ತೇವೆ ಇವತ್ತು ನಾವು ಒಂದು ನಾಲ್ಕು ಮಂದಿ ಇಲ್ಲಿ ಒಟ್ಟಿಗೆ ಸೇರಿದ್ದೇವೆ ಸಮಾನ ಮನಸ್ಕರು ಅಂತ ಹೇಳ್ಬೋದು ಒಂದೇ ಥರದ ಆಸಕ್ತಿ ಇದೆ ಹೆಚ್ಚು ಕಡಿಮೆ ಸಮಾಜದ ಬಗ್ಗೆ ಯಾವುದೋ ಒಂದು ಒಂದು ಗೋಲ್ ಇದೆ ಬಟ್ ಅಲ್ಲಿಗೆ ಹೋಗುವಂಥ ದಾರಿ ಮಾತ್ರ ಬೇರೆ ಬೇರೆ ಒಬ್ಬರು ಹೀಗೆ ಒಬ್ಬರು ಹಾಗೆ ಒಬ್ಬರು ಹೀಗೆ ಒಬ್ಬರು ಹಾಗೆ ಸೊ ಇವೆಲ್ಲ ಒಂದು ಎರಡು ಕಾರಣಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಅದೇನು ಕಾರಣ ಅಂತ ಹೇಳ್ತೇನೆ ಎಸ್ ಸಮಿಲನ್ ಶೆಟ್ಟಿ ಅಂತ ಇವರ ಹೆಸರು ಸಮಿಲನ್ ಅಂತ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಪರಿಸರದ ಬಗ್ಗೆ ಆಸಕ್ತಿ ಇರೋರಿಗೆ ಇವರ ಹೆಸರು ಮತ್ತು ಮುಖಪರಿಚಯ ಎರಡೂ ಉಂಟು ಮತ್ತೆ ನನಗೇನು ತುಂಬ ಸ್ಪೆಷಲ್ ಅಂತ ಅನ್ಸೋದಂತ ಹೇಳಿದ್ರೆ ಇವರ ಹೆಸರು ಸಮ್ಮಿಲನ ತುಂಬ ಕಡಿಮೆ ಈ ಹೆಸರನ್ನು ತುಂಬ ಜನ ಇಟ್ಕೊಂಡಿರೋದು ಅಥವಾ ತಂದೆ ತಾಯಿಗಳು ಇಟ್ಟಿರೋದು ಸೊ ಸಮ್ಮಿಲನ ಅವ್ರ ಬಗ್ಗೆ ಹೇಳೋದಾದರೆ ಏನು ಇವರ ವಿಶೇಷತೆ ಅಂತಂದರೆ ಇವರ ಊರಿನಲ್ಲಿ ಒಂದು ಚಿಟ್ಟೆ ಪಾರ್ಕನ್ನು ಮಾಡಿದ್ದಾರೆ ಬಟರ್ಫ್ಲೈ ಪಾರ್ಕ್ ಈ ಚಿಟ್ಟೆ ಪಾರ್ಕಿನ ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊತ್ತ ಮೊದಲ ಪ್ರೈವೇಟ್ ಚಿಟ್ಟೆ ಪಾರ್ಕ್ ಇದಾಗಿದೆ ನಮಗೆ ಹೊತ್ತು ಝೂ ಸಿಗ್ತದೆ ನೋಡಲಿಕ್ಕೆ ಮೈಸೂರಲ್ಲಿ ಸಿಗ್ತದೆ ಮಂಗಳೂರಿನ ಪಿಲಿಕುಳದಲ್ಲಿ ಸಿಗ್ತದೆ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗ್ತದೆ ಹಕ್ಕಿಗಳ ಪಕ್ಷಿಧಾಮಗಳು ಸಿಗ್ತದೆ ಆದರೆ ಒಂದು ಚಿಟ್ಟೆ ಪಾರ್ಕ್ ಅಂತ ಒಂದು ಮಾಡೋದಂತೂ ಮಾಡೋದೊಂದು ಇದೆಯಲ್ಲ ತನ್ನ ಸ್ವಂತ ಆಸಕ್ತಿಯಿಂದ ಮಾಡಿರುವಂಥ ಚಿಟ್ಟೆ ಪಾರ್ಕ್ ಇದಕ್ಕೆ ಸಾಕಷ್ಟು ಮನ್ನಣೆ ರೆಕಗ್ನಿಷನ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಸಿಕ್ಕಿದೆ ಏನು ಸಮ್ಮಿಲನ ಮತ್ತು ಹ್ಯುಮ್ಯಾನಿಟಿಗೆ ಹೇಗೆ ಕನೆಕ್ಷನ್ ಅಂತ ಹೇಳಿದರೆ ಕಳೆದ ವರ್ಷ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಹೇಳಿ ಇವ್ರ ಬಗ್ಗೆ ಒಂದು ಸಣ್ಣ ಒಂದು ಸಾಕ್ಷ್ಯಚಿತ್ರವನ್ನು ರೋಷನ್ ಆ್ಯಂಡ್ ಟೀಮ್ ಮಾಡಿದರು ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದು ಭಾಳ ಚೆನ್ನಾಗಿತ್ತು ಬೆಟ್ಟದಂಥ ಸಾಧನೆ ಸಮಾಜಕ್ಕೊಂದು ಪ್ರೇರಣೆ ಅಂತ ಅದು ಅದು ಸಂಚಿಕೆ ರೂಪದಲ್ಲಿ ಮಾಡಬೇಕು ಅಂತ ರೋಷನ್ ಯಾವತ್ತು ಮಾತಾಡ್ತಾ ನನ್ನ ಹತ್ರ ಹೀಗೆ ಪ್ರೈವೇಟಾಗಿ ಹೇಳ್ತಾ ಇರ್ತಾರೆ ಹಾಗಾಗಿ ಮೊದಲ ಸಂಚಿಕೆ ಫಸ್ಟ್ ಎಪಿಸೋಡ್ ಕಳೆದ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಇವರ ಬಗ್ಗೆ ಬಂದಿತ್ತು ಆಗ ಸಮ್ಮಿಲನ್ ಅವರಿಗೆ ಬೇರೆ ಬೇರೆ ಕಾರಣಗಳಿಂದೆಲ್ಲ ಇಲ್ಲಿ ಆಫೀಸಿಗೆ ಬರಲಿಕ್ಕೆ ಆಗಿರಲಿಲ್ಲ ಇವತ್ತು ಆ ಅವಕಾಶ ಸಿಕ್ಕಿದೆ ಹಾಗಾಗಿ ಅವರು ಈ ಆಫೀಸಿಗೆ ಬಂದಿದ್ದಾರೆ ನಾನು ಈಗ ಅವ್ರ ಜೊತೆ ಮಾತಾಡ್ತೇನೆ ಏನಿದು ಚಿಟ್ಟೆ ಪಾರ್ಕಿನ ಥಿಂಕ್ ಏನಿದು ಥಾಟ್ ಇದು ಹೇಗೆ ಬಂತು ಚಿಟ್ಟೆಗಳು ಅಲ್ಲಿಗೆ ಹೇಗೆ ಬರ್ತವೆ ಯಾಕೆ ಬೇರೆ ಕಡೆ ನಮ್ಮ ನಮ್ಮನೆ ಹತ್ರ ಬರೋದಿಲ್ಲ ನಿಮ್ಮಲ್ಲಿಗೆ ಮಾತ್ರ ಪಾರ್ಕ್ ಹೇಗೆ ಫೋನ್ ಮಾಡ್ತೀರಾ ಇದೆಲ್ಲ ಮಾತಾಡಬೇಕು ಚಿಟ್ಟೆ ಪಾರ್ಕಿನ ಬಗ್ಗೆ ಸಮಿಲನ್ ಶೆಟ್ಟಿ ಜೊತೆ ಇನ್ನು ನನ್ನ ಎಡಭಾಗದಲ್ಲಿದ್ದಾರೆ ಅಂಬಲ್ಪಾಡಿಯ ವಿಶು ಶೆಟ್ಟಿಯವರು ವಿಶು ಶೆಟ್ಟಿಯ ಅಂಬಲ್ಪಾಡಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಪ್ರತಿನಿತ್ಯ ಅಂತ ಹೇಳುವಾಗೆ ದಿನಪತ್ರಿಕೆಗಳಲ್ಲಿ ಟೆಲಿವಿಷನಲ್ಲಿ ಒಂದಲ್ಲ ಒಂದು ಸುದ್ದಿಗಾಗಿ ಸಮಾಜ ಸೇವೆ ಒಂದಲ್ಲ ಒಂದು ಸುದ್ದಿಗಾಗಿ ಸುದ್ದಿಯಲ್ಲಿ ಸುದ್ದಿಯಲ್ಲಿರ್ತಾರೆ ಇವರನ್ನ ಜನರು ಆಪ್ತ ರಕ್ಷಕ ಅಂತ ಕರೀತಾರೆ ಆಪದ ಬಾಂಧವ ಅಂತ ಕರೀತಾರೆ ಮತ್ತು ದೀನಬಂಧು ಅಂತ ಕರೀತಾರೆ ಬೇರೆ ಬೇರೆ ಹೆಸರುಗಳಿಂದೆಲ್ಲ ಕರೀತಾರೆ ಬೆಟ್ಟದಂಥ ಸಾಧನೆ ಸಮಾಜಕ್ಕೊಂದು ಪ್ರೇರಣೆ ಎರಡನೇ ಸಂಚಿಕೆ ಶೆಟ್ಟರ ಮೇಲೆ ಹ್ಯುಮ್ಯಾನಿಟಿ ಸಂಸ್ಥೆ ಒಂದು ತಯಾರು ಮಾಡಿದೆ ಒಂದು ವಿಡಿಯೋ ಅದ್ರ ಬಗ್ಗೆಯೂ ಮಾತಾಡಬೇಕು ಆ ಕಾರಣಕ್ಕಾಗಿ ಇವತ್ತು ಶೆಟ್ರು ಇಲ್ಲಿ ನಮ್ಮ ಜೊತೆ ಹ್ಯುಮ್ಯಾನಿಟಿ ಸ್ಟುಡಿಯೋದಲ್ಲಿದ್ದಾರೆ ಶೆಟ್ರ್ ಬಗ್ಗೆ ಮಾತಾಡೋಣ ಅವರಿಗೂ ನಮಸ್ಕಾರ ಸೊ ವಿ ಹ್ಯಾವ್ ಇದು ದಸ್ ಸಮ್ಮಿಲನ್ ಶೆಟ್ಟಿ ಅಂತ ಹೇಳಿದ ಕೂಡಲೇ ಅವರ ಹೆಸರಿನ ಮುಂದೆ ಒಂದು ಬೈ ಡಿಫಾಲ್ಟ್ ಆಗಿ ಚಿಟ್ಟೆ ಪಾರ್ಕ್ ಅಂತ ಬಂದುಬಿಟ್ಟಿದೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ ನನಗೆ ಇವ್ರು ಮಾಡ್ತಿರುವಂಥ ಕೆಲಸದ ಬಗ್ಗೆ ಏಳು ಪಾಯಿಂಟ್ ಮೂರು ಐದು ಎಕರೆಯಷ್ಟು ಜಾಗವನ್ನು ಚಿಟ್ಟೆ ಪಾರ್ಕಿಗಾಗಿ ಅವರ ಮನೆಯ ಸುತ್ತಮುತ್ತಲೇ ಚಿಟ್ಟೆ ಪಾರ್ಕಿಗಾಗಿ ಮೀಸಲಿಟ್ಟಿದ್ದಾರೆ ಮತ್ತೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಅವರು ಇವರ ಚಿಟ್ಟೆ ಪಾರ್ಕನ್ನು ಅಲ್ಲಿ ಕೂತು ರೆಕಗ್ನಿಷನ್ ಕೊಟ್ಟಿದ್ದಾರೆ ಅದು ಇವ್ರು ಮಾಡಿದಂಥ ಕೆಲಸಕ್ಕೆ ಸಿಕ್ಕಿರುವಂಥ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸಿದ್ದೇನೆ ಸಮಿಲ ನಮಸ್ಕಾರ ನಮಸ್ಕಾರ ಓಕೆ ಮಧ್ಯ ಮಧ್ಯ ಹಿಡಿತುಳು ಒಂದು ಒಂದು ಕನ್ನಡಪುರ ಪಾತ್ರಿಗ ಓಕೆ ಸೊ ಚಿಟ್ಟೆಗಳ ಬಗೆಗಿನ ಆಸಕ್ತಿ ನಾವೆಲ್ಲ ಅಂದರೆ ನಮಗೆಲ್ಲರಿಗೂ ಆ ಬಾಲ್ಯದಲ್ಲಿ ಚಿಟ್ಟೆಗಳನ್ನು ನೋಡುವಂಥ ಕೈಯಲ್ಲಿ ಹಿಡಿಯುವಂಥ ಮತ್ತು ಅದರ ಬಣ್ಣವನ್ನು ಮುಟ್ಟುವಂಥ ಎಲ್ಲ ಯೋಗ ಸಿಕ್ಕಿದೆ ಅವಕಾಶ ಅಂತ ಹೇಳೋದಿಲ್ಲ ಯೋಗ ಸಿಕ್ಕಿದೆ ಈಗಿನ ಮಕ್ಕಳಿಗೆ ಅದಿಲ್ಲ ನಿಮಗೆ ಚಿಟ್ಟೆಗಳ ಬಗ್ಗೆ ಆಸಕ್ತಿ ಹೇಗೆ ಬಂದದ್ದು ಮತ್ತು ಈ ಚಿಟ್ಟೆ ಪಾರ್ಕ್ ಮಾಡುವಂಥ ಕಲ್ಪನೆ ಹೇಗೆ ಬಂತು ಸೊ ಚಿಟ್ಟೆಗಳಲ್ಲಿ ಆಸಕ್ತಿ ಬಂದಿದ್ದು ಆ್ಯಕ್ಚುಲಿ ಫಸ್ಟ್ ಆಗಿ ನಾನು ಬಿ ಎಸ್ ಸಿ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರುವಾಗ ಅಲ್ಲಿ ನನಗೆ ನಂದು ಸರ್ ಏನಿದ್ರು ಎಚ್ ಓ ಡಿ ಇದ್ರೆ ಜಾಲಜಿ ಡಿಪಾರ್ಟ್ಮೆಂಟ್ ಅವರು ನನಗೆ ಸ್ಟಡಿ ಆಫ್ ಲೋಕಲ್ ಬಟರ್ಫ್ಲೈಸ್ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟರು ಓಕೆ ಸೊ ಅಲ್ಲಿಂದ ನನಗೆ ಬಟರ್ಫ್ಲೈ ನೇಚರಲ್ಲಿ ಮೊದಲಿಂದಲೂ ಇಂಟ್ರೆಸ್ಟ್ ಇತ್ತು ಓಕೆ ಬಟ್ ಆ ಬಟರ್ಫ್ಲೈಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ಆಗ ಡೆವಲಪ್ ಆಗಿರುವಂಥದ್ದು ಓಕೆ ಸೊ ಮತ್ತೆ ಬಟರ್ಫ್ಲೈ ಕನ್ಸರ್ವೇಷನ್ ಮಾಡಬೇಕು ಬಟರ್ಫ್ಲೈ ಹ್ಯಾಬಿಟೇಟ್ ಕ್ರಿಯೇಟ್ ಮಾಡಬೇಕಂತ ಅನಿಸಿದ್ದು ನನಗೆ ಐಸಾಕ್ ಕೆಮಿಕರ್ ಅವರು ಬರೆದಿರುವಂತಹ ಅವರು ಭಾರತದ ಚಿಟ್ಟೆ ಮನುಷ್ಯಂಥ ಹೆಸರಂತ ಸೊ ಅವರು ಪ ಬರೆದ ಪುಸ್ತಕದಿಂದ ನಾನು ಇನ್ಸ್ಪೈರ್ ಆಗಿರುವಂಥದ್ದು ಸೊ ಟೂ ತೌಸಂಡ್ ಲೆವೆನಲ್ಲಿ ನಾವು ಕನ್ಸರ್ವೇಷನ್ ವರ್ಕನ್ನು ಸ್ಟಾರ್ಟ್ ಮಾಡಿ ಸೊ ಟೂ ತೌಸಂಡ್ ತರ್ಟೀನ್ ಆಗುವಾಗ ಆಗುವಾಗ ಅದನ್ನು ಒಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡಿ ಅಲ್ಲಿಂದ ನಾವು ಕನ್ಸರ್ವೇಷನ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿಕೊಂಡು ಬಂದಿದ್ದೇವೆ ವೆರಿ ನೈಸ್ ಇದೀಗ ಲಾಂಚ್ ಮಾಡಿದ್ದು ಯಾವಾಗ ನೀವು ಚಿಟ್ಟೆ ಪಾರ್ಕ್ ಟೂ ತೌಸಂಡ್ ತರ್ಟೀನಲ್ಲಿ ಪಬ್ಲಿಕ್ಕಿಗೆ ನಾವು ಓಪನ್ ಇಟ್ಟದ್ದು ಓಕೆ ಅಲ್ಲಿಂದ ನಾವು ಈಗ ವರ್ಕ್ ಮಾಡಿಕೊಂಡು ಬರ್ತಾ ಇದ್ದೀವಿ ಓಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿ ತಾಲೂಕಿನ ಬೆಳ್ವಾಯಲ್ಲಿ ಸಮ್ಮೇಳನ್ ಶೆಟ್ಟಿ ಅವರು ವಾಸ ಇದ್ದಾರೆ ಅವರ ಮನೆಯ ಸುತ್ತಮುತ್ತಲೇ ಈ ಚಿಟ್ಟೆ ಪಾರ್ಕನ್ನು ಮಾಡಿದಾರಂತೆ ಸಾಕಷ್ಟು ಸ್ಟಡಿ ಮಾಡಿರ್ಬೇಕು ನೀವು ಇದ್ರ ಬಗ್ಗೆ ಅದರ್ವೈಸ್ ಇಟ್ಸ್ ಜಸ್ಟ್ ಇಂಪಾಸಿಬಲ್ ಇದನ್ನು ಮಾಡಬೇಕು ಆ್ಯಕ್ಚುಲಿ ಇದು ಇಂಟ್ರೆಸ್ಟಲ್ಲಿ ಬಂದಿರುವಂಥದ್ದು ನಾನು ಹೇಳಿದೆ ಅಲ್ಲ ನೇಚರಲ್ಲಿ ಮೊದಲಿಂದಲೇ ಇಂಟ್ರೆಸ್ಟ್ ಇತ್ತು ಸೊ ಬಟರ್ಫ್ಲೈಸ್ ಅದೇ ಪ್ರಾಜೆಕ್ಟ್ ಕೊಟ್ಟರೆ ಅಂದರೆ ಇಂಟ್ರೆಸ್ಟ್ ಸ್ಪೆಸಿಫಿಕಾಗಿ ಸ್ಟಾರ್ಟ್ ಆದ ನಂತರ ನಾನು ಬಟರ್ಫ್ಲೈಸ್ ಡಾಕ್ಯುಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾವುದೆಲ್ಲ ಸ್ಪೀಸೀಸ್ ನಮ್ಮ ಏರಿಯಾದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಅಂತ ಸೊ ಅದು ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿರುವಂಥದ್ದು ಮತ್ತು ಅದು ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಾಗೆ ಯಾವ ಯಾವುದು ಹೋಸ್ಟ್ ಪ್ಲಾಂಟನ್ನು ಹೇಗೆ ಹಾಕಬೇಕು ಮತ್ತು ನೆಕ್ಟ್ ಪ್ಲಾಂಟ್ಸ್ ಎನ್ನುವುದು ಹಾಕಿ ಹೇಗೆ ಬಟರ್ಫ್ಲೈಸನ್ನು ಸ್ಟೇ ಮಾಡುವಾಗೆ ಮಾಡುವಂಥದ್ದು ಸೊ ಈ ಕನ್ಸರ್ವೇಷನ್ ವರ್ಕಲ್ಲಿ ಆಟೋಮ್ಯಾಟಿಕ್ಲಿ ಆ ಫೀಲ್ಡಲ್ಲಿ ಇರುವಾಗ ಇಂಟ್ರೆಸ್ಟಲ್ಲಿ ಕಲ್ತಿರುವಂಥದ್ದು ಓಕೆ ವೆರಿ ಇಂಟ್ರೆಸ್ಟಿಂಗ್ ಅದು ತುಂಬ ಡೀಪ್ ಅದು ಸಾಗರದಂಥ ಟಾಪಿಕ್ ಅಂತ ನನಗನಿಸ್ತದೆ ವರ್ಷ ಪೂರ್ತಿ ಇಲ್ಲಿ ನಿಮ್ಮ ಚಿಟ್ಟೆ ಪಾರ್ಕಲ್ಲಿ ಚಿಟ್ಟೆಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವಾ ವರ್ಷ ಪೂರ್ತಿ ಬಟರ್ಫ್ಲೈಸ್ ಬಟರ್ಫ್ಲೈಸ್ಗೆ ಸೀಸನ್ ಅಂತ ಇರ್ತದೆ ಪ್ರತಿಯೊಂದು ರೀಜನ್ ಅಲ್ಲಿ ಹೋದಾಗ ಬಟರ್ಫ್ಲೈಸ್ ಇದ್ದು ಸೀಸನ್ ಅಂತ ಇರ್ತದೆ ಸೊ ಬಟರ್ಫ್ಲೈ ಪಾರ್ಕ್ ಅಲ್ಲಿ ಸೀಸನ್ ಇರುವುದು ಜೂನ್ ಇಂದ ನವೆಂಬರ್ ತಿಂಗಳ ತನಕ ಮನ್ಸೂನ್ ಸ್ಟಾರ್ಟ್ ಆದಾಗ ಬಟರ್ಫ್ಲೈ ಸೀಸನ್ ಕೂಡ ಸ್ಟಾರ್ಟ್ ಆಗ್ತದೆ ನಾರ್ಮಲ್ ಆಗಿ ಬಟ್ ಆಗಸ್ಟ್ ಸೆಪ್ಟೆಂಬರ್ಗೆ ಅದು ಪೀಕ್ ಗೆ ರೀಚ್ ಆಗ್ತದೆ ಮನ್ಸೂನ್ ಅಲ್ಲಿ ಸ್ಟಾರ್ಟ್ ಆದ್ರೆ ಅದು ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಪೀಕ್ ರೀಚ್ ಫಾರ್ ಎಕ್ಸಾಂಪಲ್ ನೀವು ಜೂನ್ ಜುಲೈಲಿ ಸಾಧಾರಣ ಒಂದು ಒಂದು ಹದಿನೈದರಿಂದ ಇಪ್ಪತ್ತೈದು ಸ್ಪೀಸೀಸ್ ಅನ್ನು ನೀವು ಒಂದು ವಾಕಲ್ಲಿ ನೋಡಿದರೆ ಅದೇ ನೀವು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಧಾರಣ ಐವತ್ತರಿಂದ ಅರವತ್ತು ಎಪ್ಪತ್ತು ಸ್ಪೀಸೀಸ್ವರೆಗೆ ಒಂದು ವಾಕಲ್ಲಿ ನೋಡಬಹುದು ಅದು ಪೀಕ್ ಮಂತ್ ಕನ್ಸಿಡರ್ ಮಾಡ್ತೇವೆ ಜೂನ್ ಟು ನವಂಬರ್ ಬೆಸ್ಟ್ ಟೈಮ್ ಅದು ನಮ್ಮಲ್ಲಿ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ಟೈಮ್ ಇರ್ತದೆ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಟ್ರಿಗರ್ ಬೇಕು ಈಗ ಏಳು ಎಕರೆಯಷ್ಟು ಜಾಗವನ್ನು ನೀವು ಒಂದು ಪಾರ್ಕ್ ಮಾಡ್ಲಿಕ್ಕೆ ಒಂದು ಮೀಸಲಿಟ್ಟಿದ್ದೀರಿ ಅಂತಂದ್ರೆ ನನಗೆ ಖಂಡಿತ ಅನಿಸ್ತದೆ ನೀವು ಡೆಫಿನೆಟ್ಲಿ ಅದು ಯಾವುದೇ ಕಮರ್ಷಿಯಲ್ ಉದ್ದೇಶವನ್ನು ಇಟ್ಕೊಳ್ಳದೆ ನೀವು ಅದನ್ನು ಮಾಡಿದ್ದು ಪರಿಸರಕ್ಕಾಗಿ ಒಂದು ಸೇವೆ ಮಾಡ್ತಾ ಇರುವಂಥದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಟ್ಟಿ ಮಾರ ಮಾತು ಹೇಗೆ ಪೊಕ್ಕಡ್ದೆ ಬಿಲ್ಡಿಂಗ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಈ ಥರದ ಒಂದು ಯಾಕೆಂತಂದರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಾಗ ಸ್ನೇಹಿತರಾಗಿರ್ಬೋದು ಮನೆಯವರಾಗಿರ್ಬೋದು ಇನ್ನೊರ ಕಾಲ ಹೇಳಿರು ತುಂಬ ಜನ ಇರ್ತಾರೆ ಈ ಥರದ ಮಾತುಗಳಿಗೆ ಬರಲಿಲ್ಲವಾ ಅದು ಬಂದಿದೆ ಮತ್ತೆ ಈಗ ಅದು ಅಗತ್ಯ ಇಲ್ಲ ಯಾಕಂದ್ರೆ ನಾವು ಚಿಟ್ಟೆ ಸಂರಕ್ಷಣೆ ಮಾಡಬೇಕಂತ ಹೊರಟಾಗ ಅಂದ್ರೆ ಚಿಟ್ಟೆ ಅಂದ್ರೆ ಅದು ಏನು ಕೇವಲ ಚಿಟ್ಟೆ ಅದರಲ್ಲಿ ಏನು ಸಿಗ್ತದೆ ಅಂತ ಈಗ ಏನು ಅದು ಅದರಿಂದ ಏನು ನಮಗೆ ಉಪಯೋಗ ಅಂತ ಬಟ್ ಚಿಟ್ಟೆಗಳಿಂದ ಆ ಒಂದು ಕ್ವಶನ್ಸ್ ಡೆಫಿನೆಟ್ ಆಗಿ ಬರ್ತದೆ ಫ್ಯಾಮಿಲಿಯಲ್ಲಿ ಆಗಿರಲಿ ಇಲ್ಲದ್ರೆ ಹೊರಗಿನವರಾಗಿರ್ಲಿ ಬರ್ ಮಾಡ್ತಾರೆ ಬಟ್ ನಾವು ಅದಕ್ಕೆಲ್ಲ ಕಿವಿಗೊಡೋದೆ ನಮ್ಮ ಏನು ಇಂಟ್ರೆಸ್ಟ್ ಉಂಟಾ ಅದಕ್ಕೆ ಫುಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಬಟರ್ಫ್ಲೈಸ್ ಇದ್ದು ತುಂಬಾ ಉಪಯೋಗ ಉಂಟು ನೇಚರಲ್ಲಿ ಖಂಡಿತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದ್ರೆ ಅವುಗಳು ಬಯೋ ಇಂಡಿಕೇಟರ್ಸ್ ಆಗಿ ಆಕ್ಟ್ ಮಾಡ್ತೇವೆ ನೇಚುರಲಿ ಅಂದರೆ ಸೊ ನಮ್ಮ ಎನ್ವೈರ್ಮೆಂಟ್ ಎಷ್ಟು ರಿಚ್ ಉಂಟು ನಮ್ಮ ಪರಿಸರ ಎಷ್ಟು ರಿಚ್ ಉಂಟು ಅಂದರೆ ಚಿಟ್ಟೆಗಳನ್ನು ನೋಡಿ ಹೇಳಿಕೆ ಆಗ್ತದೆ ಫಾರ್ ಎಕ್ಸಾಂಪಲ್ ನೀವು ಮಲಬಾರ್ ಬ್ಯಾನೆಡ್ ಪಿಕಾಕ್ ಒಂದು ಚಿಟ್ಟೆ ಉಂಟು ಪಶ್ಚಿಮ ಘಟ್ಟಕ್ಕೆ ಮಾತ್ರ ಸೀಮಿತ ಸೊ ಅದನ್ನು ನಾವು ನೋಡಿ ನಮ್ಮ ಹ್ಯಾಬಿಟೇಟ್ ಎಸ್ ಉಂಟು ಅದು ಜಾಂಥುಸೆಲಮ್ ಎನ್ನುವ ಗಿಡ ಕಾವಂಟೆಕಾಯಿ ಪೆಟ್ನೊಲಿಕಾಯಿ ಅಂತ ಹೇಳ್ತೇವೆ ಅದರಲ್ಲಿ ಬ್ರೀಡ್ ಮಾಡ್ತದೆ ಆ ಒಂದು ಮಲಬಾರ್ ಬ್ಯಾನೆಟ್ ಇಟ್ಪಿಕ್ ಸೊ ನೀವು ಅದು ನಿಮ್ಮ ಏರಿಯಾದಲ್ಲಿ ಇದ್ರೆ ಆ ಕಾವಂಟಿಕಾಯಿ ಪೆಟ್ನುಳ್ಳಿಕಾಯಿ ಉಂಟಂತ ಅರ್ಥ ಸೊ ಕೆಲವೊಂದು ಚಿಟ್ಟುಗಳು ಒಳ್ಳೆ ಹ್ಯಾಬಿಟೇಟಲ್ಲಿ ರಿಸೈಡ್ ಮಾಡ್ತವೆ ಸೊ ದ ಆ್ಯಕ್ಟ್ ಆಸ್ ಇಂಡಿಕೇಟರ್ಸ್ ಸೊ ಸೆಕೆಂಡ್ ಏನು ಇಂಪಾರ್ಟೆನ್ಸ್ ಏನಂದರೆ ಬಟರ್ಫ್ಲೈಸ್ಗಳು ಬೇರೆ ಜೀವಿಗಳಿಗೆ ಆಹಾರ ಆಗುವಂಥದ್ದು ఈ బర్డ్స్ లిజర్డ్స్ ఫ్రాక్స్ స్ప్రేంగ్ మ్యాంంటీస్ బటర్ఫ్లైస్ అన్న బటర్ఫ్లై క్యాటపిల్స్ అన్న సో దే ఫ్ అన్ ఇంపార్టెంట్ పార్ట్ ఆఫ్ ద ఫుడ్ వెబ్ సో అది సెకండ్ ఇంపార్టెన్స్ ఆయన థర్డ్ ఇంపార్టెన్స్ ఏనందర పరగస్పర్శ పాలినేషన్ ఆగోదో అఫ్కొస్ బీజ్ మేజర్ పాలినేటర్స్ ಮತ್ತೆ ಬರುವುದು ಬಿ ವ್ಯಾಸ್ಪು ಪಾಲಿನೇಷನಲ್ಲಿ ಹೆಲ್ಪ್ ಮಾಡ್ತದೆ ಬರ್ಡ್ಸ್ ಕೂಡ ಪಾಲಿನೇಷನಲ್ಲಿ ಹೆಲ್ಪ್ ಮಾಡ್ತದೆ ಕೆಲವೊಂದು ಬೇರೆ ಬೇರೆ ಇನ್ಸೆಕ್ಟ್ಸ್ ಕೂಡ ಪಾಲಿನೇಷನಲ್ಲಿ ಹೆಲ್ಪ್ ಮಾಡ್ಬೋದು ಬಟ್ ಬಟರ್ಫ್ಲೈಸ್ ಆಲ್ಸೋ ಪ್ಲೇ ಅ ರೋಲ್ ಇನ್ ಪಾಲಿನೇಷನ್ ಸೊ ಇದೆಲ್ಲ ನೇಚರಲ್ಲಿ ಬಟರ್ಫ್ಲೈಸ್ ಇದ್ದು ಇಂಪಾರ್ಟೆನ್ಸ್ ಅದಕ್ಕೋಸ್ಕರ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ ವೆರಿ ನೈಸ್ ಸೊ ಕನ್ಸರ್ವೇಶನ್ ಅದನ್ನ ಕಾಪಾಡುವಂಥದ್ದು ಹೌದು ಚಿಟ್ಟೆ ಸಂರಕ್ಷಣೆ ಅಂದ್ರೆ ಕೇವಲ ಚಿಟ್ಟೆ ಸಂರಕ್ಷಣೆ ಅಲ್ಲ ಎಂಟೈರ್ ಫಾರೆಸ್ಟ್ ಅನ್ನು ಸಂರಕ್ಷಣೆ ಮಾಡುವಂಥದ್ದು ಸೊ ಫಾರೆಸ್ಟ್ ಅನ್ನು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಚಿಟ್ಟೆ ಸಂತತಿ ಉಳಿಲಿಕ್ಕೆ ಸಾಧ್ಯ ನಾನು ಹಾಗೆ ನೇಟಿವ್ ಟ್ರೀಸ್ ಏನಿರ್ತದೆ ಇಂಡಿಜಿನಿಯಸ್ ಟ್ರೀಸ್ ನಮ್ಮ ರೀಜನ್ಗೆ ಸಂಬಂಧಪಟ್ಟ ಮರಗಿಡಗಳನ್ನು ಸಂರಕ್ಷಣೆ ಮಾಡೋದ್ರಿಂದ ಚಿಟ್ಟೆ ಸಂತತಿ ಉಳಿಯುತ್ತದೆ ಸೊ ಅದರಲ್ಲಿ ಕೆ ಬಟರ್ಫ್ಲೈಸ್ ಒಂದು ಅಷ್ಟೇ ನಮಗೆ ಅಷ್ಟೇ ಬಟ್ ಎಂಟೈರ್ ಫಾರೆಸ್ಟನ್ನು ಕನ್ಸರ್ವ್ ಮಾಡುವಂಥದ್ದು ಒಂದು ಅದು ಒಬ್ಜೆಕ್ಟಿವ್ ಆಗ್ತದೆ ಖಂಡಿತ ಇನ್ ಲಾಸ್ಟ್ ಒಂದೆರಡು ಪ್ರಶ್ನೆ ಈಗ ನಿಮ್ಮ ಪಾರ್ಕ್ ಒಳಗೆ ಎಂಟ್ರಿ ಫೀಸ್ ಅಂತ ಏನಾದರೂ ಇದೆಯಾ ಸೊ ರಿಜಿಸ್ಟ್ರೇಷನ್ ಫೀಸ್ ಉಂಟು ಇದು ನೋಡಿ ಈಗ ನಾರ್ಮಲ್ ಈಗ ಸೀಸನಲ್ಲಿ ಅಡಲ್ಟ್ಸ್ಗೆ ಏಯ್ಟಿ ರುಪೀಸ್ ಇರ್ತದೆ ಮತ್ತು ಅಂಡರ್ ಟ್ವೆಲ್ ಇದ್ದರೆ ಫೋರ್ಟಿ ಇರ್ತದೆ ಓಕೆ ಮತ್ತೆ ಆಫ್ ಅಲ್ಲಿ ವೇರಿ ಆಗ್ತದೆ ಅಂದರೆ ಫೋರ್ಟಿ ರುಪೀಸ್ ಮತ್ತೆ ಟ್ವೆಂಟಿ ರುಪೀಸ್ ಅಂತ ಇರ್ತದೆ ಓಕೆ ಮತ್ತೆ ಗೌರ್ಮೆಂಟ್ ಸ್ಕೂಲಿಗೆ ಈಗಲೂ ನಾವು ಫ್ರೀ ಎಜುಕೇಶನ್ ಕೊಡ್ತಿದ್ದೇವೆ ಲಾಸ್ಟ್ ಇಯರ್ ಕೂಡ ಒಂದು ಅಪ್ ಟು ಅಬೌಟ್ ಫಿಫ್ಟೀನ್ ಸ್ಕೂ ಗೌರ್ಮೆಂಟ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೆ ಫೀಸ್ ಇಲ್ಲ ಇನಿಷಿಯಲ್ ಪೀರಿಯಡ್ಸ್ ಅಲ್ಲಿ ಫೀಸ್ ಇರಲಿಲ್ಲ ಬಟ್ ಈಗ ಮೇಂಟೆನೆನ್ಸ್ ಪರ್ಪಸ್ಗೆ ಅಂತ ಸೊ ನಾವು ಫೀಸ್ ಕಲೆಕ್ಷನ್ ಮಾಡ್ತಾ ಇದ್ದೇವೆ ಎಂಟ್ರಿ ರಿಜಿಸ್ಟ್ರೇಷನ್ ಫೀಸ್ ಅಂತ ವೆರಿ ಇಂಪಾರ್ಟೆಂಟ್ ಕೂಡ ಖಂಡಿತ ನೀವು ಎಷ್ಟು ಮಾಡ್ತಾ ಇರಬೇಕಾದ್ರೆ ನಿಮಗೆ ಈ ಥರದಲ್ಲಿ ಒಂದು ಸಣ್ಣ ಕೊಡುಗೆ ಮೂಲಕ ನಾವು ಒಂದು ಸಮಾಜ ಸೇವೆ ಮಾಡಿದಂಥ ಒಂದು ತೃಪ್ತಿ ನಮಗೂ ಸಿಗ್ತದೆ ಈ ಥರದ ಮುಖಾಂತರ ಸೊ ಸ್ನೇಹಿತರೆ ಏನಂತ ಹೇಳಿದರೆ ನಾವು ಮಕ್ಕಳಿಗೆ ಟ್ರಿಪ್ಸಿಗೆ ಎಲ್ಲ ಕರ್ಕೊಂಡು ಹೋಗುವಂಥ ಒಂದು ಪ್ರತೀತಿ ಎಲ್ಲ ಶಾಲೆಯಲ್ಲೂ ಉಂಟು ಸೊ ನಾವು ಮಕ್ಕಳಿಗೆ ಚಿಟ್ಟೆಗಳನ್ನು ತೋರಿಸೋ ಒಂದು ಸಲುವಾಗಿ ಇವರ ಟ್ರೀ ಪಾರ್ಕಿಗೆ ಖಂಡಿತ ಹೋಗ್ಬೋದು ದಟ್ಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಅನಿಸ್ತದೆ ಸೊ ಇನ್ನು ಬಲ್ಕಲ್ಲಿ ಬರ್ಬೋದು ಗ್ರೂಪ್ ಬುಕ್ಕಿಂಗ್ಸ್ ಮಾಡ್ಬೋದು ಸಮ್ಮಿಲನಲ್ಲಿದ್ದಾಗ ಚಿಟ್ಟೆಗಳ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ಬೋದು ಚಿಟ್ಟೆಗಳು ಮಾತ್ರ ಅಲ್ಲ ಅಲ್ಲಿರುವಂಥ ಯಾವ್ಯಾವ ಮರಗಳು ಗಿಡಗಳನ್ನು ನೆಟ್ಟಿದ್ದಾರೆ ಮರಗಳನ್ನು ನೆಟ್ಟಿದ್ದಾರೆ ಅದನ್ನು ನೆಡೋದ್ರ ಬಗ್ಗೆ ನೀವು ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ಬೋದು ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಸಾಕಷ್ಟು ಜಾಗಗಳಿವೆ ಅದರಲ್ಲಿ ಇವರ ಚಿಟ್ಟೆ ಪಾರ್ಕ್ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಬಗ್ಗೆ ನೀವು ಖಂಡಿತ ಥಿಂಕ್ ಮಾಡ್ಬೋದು ಎನ್ಥಿಂಗ್ ಎಲ್ಸ್ ಲಾಸ್ಟ್ ನೀವು ಸಮ್ಮಿಲನ್ ಸೊ ಈ ಚಿಟ್ಟೆ ಸಂರಕ್ಷಣೆ ಏನು ಉಂಟೆ ಆ್ಯಕ್ಚುಲಿ ಸೊ ಅದು ಕೇವಲ ಒಬ್ಬ ಇಬ್ಬರು ಮಾಡುವ ವಿಷಯ ಅಲ್ಲ ಅದು ಎಂಟೈರ್ ಆಗಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಸೊ ನಮ್ಮ ನಾನು ಹೇಳಿದ ಹಾಗೆ ಒಂದು ಸಂರಕ್ಷಣೆ ಉದ್ದೇಶ ಆದರೆ ಇನ್ನೊಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಜನರನ್ನು ಇನ್ಸ್ಪೈರ್ ಮಾಡುವಂಥದ್ದು ಅವರಿಗೆ ಮರಗಿಡಗಳನ್ನು ಬೆಳೆಸಿ ಉಳಿಸುವುದಕ್ಕೆ ನಾವು ಇನ್ಸ್ಪೈರ್ ಮಾಡುವಂಥದ್ದು ಹೀಗೆ ಹೇಗೆ ನೋಡಿ ಹೀಗೆ ನೀವು ಮರಗಳ ಮರಗಿಡಗಳನ್ನು ಬೆಳೆಸಿ ಉಳಿಸಿದೆ ಹೀಗೆ ಚಿಟ್ಟೆ ಸಂತತಿ ಅಲ್ಲದೆ ಬೇರೆ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಕೂಡ ನೋಡಲಿಕ್ಕೆ ಸಾಧ್ಯ ಯಾಕೆಂದರೆ ನೇಟಿವ್ ಸ್ಪೀಸೀಸ್ ಏನು ಸಸ್ತೇನಾಗ್ತದ ಅದು ನೇಟಿವ್ ಫ್ಲೋರದ ಮೇಲೆ ಡಿಪೆಂಡ್ ಸೊ ನಾವು ನೇಟಿವ್ ಫ್ಲೋರ ಸಂರಕ್ಷಣೆ ಮಾಡಿದರೆ ಎಕ್ಸಾಟಿಕ್ ಹಾಕೋದರಿಂದ ಚಿಟ್ಟೆ ಸಂತತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಒಂದು ಫಾರೆಸ್ಟನ್ನು ಸಂರಕ್ಷಣೆ ಮಾಡೋದು ತುಂಬ ಅಗತ್ಯ ಆಗ್ತದೆ ಸೊ ನಾವು ಏನನ್ನು ನಾವು ಆ ಪ್ರೀತಿಯನ್ನು ಕ್ರಿಯೇಟ್ ಮಾಡ್ತೇವೆ ಜನ್ರಲ್ಲಿ ನೇಚರ್ ಬಗ್ಗೆ ಸೊ ನಾವು ಯಾವುದನ್ನು ಪ್ರೀತಿ ಮಾಡ್ತೇವೆ ಡೆಫಿನೆಟ್ ಆಗಿ ಅದನ್ನು ಪ್ರೊಟೆಕ್ಟ್ ಮಾಡ್ತೇವೆ ನಾವು ಅಂತ ಒಂದು ಕಾರ್ಯದಲ್ಲಿ ನಾವು ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದ್ದೇವೆ ಇದನ್ನು ದಟ್ ಯು ಡೂಯಿಂಗ್ ಸೊ ನಿಮ್ಮ ಈ ಒಂದು ಈ ಒಂದು ಕಾರ್ಯದಲ್ಲಿ ಎಲ್ಲರ ಒಂದು ಅವರ ಕೊಡುಗೆ ಇರಬೇಕು ಇಲ್ಲದ್ರೆ ಸಾಧ್ಯ ಇಲ್ಲ ಅದು ಮಾಡಲಿಕ್ಕೆ ಕರೆಕ್ಟ್ ಸೊ ವಿ ಆರ್ ಪ್ರೌಡ್ ದ್ಯಾಟ್ ಯು ನೋ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅಣ್ಣ ತಮ್ಮ ಇದ್ದಂಗೆಲ್ಲ ಒಂದೇ ಬಟ್ ನೀವು ನಮ್ಮ ಈ ಭಾಗದವರು ಮತ್ತು ಈ ಚಿಟ್ಟೆಗಳ ಸಂತತಿಯನ್ನು ಪರಿಸರದ ರಕ್ಷಣೆಯನ್ನು ಈ ಥರನೂ ಮಾಡಿಕೊಡ್ಬೋದು ಅಂತ ತೋರಿಸಿಕೊಟ್ಟಂಥ ಒಂದು ಮಹಾನುಭಾವ ಸೊ ದ್ಯಾಟ್ ಯು ವಿಂಗ್ ಅ ಗ್ರೇಟ್ ಜಾಬ್ ಈ ವಿಡಿಯೋನ ವಿಶ್ವದಾದ್ಯಂತ ಜನ ನೋಡ್ತಾ ಇದ್ದಾರೆ ಗಲ್ಫ್ ರಾಷ್ಟ್ರಗಳಲ್ಲಿ ಫಾರಿನ್ನಲ್ಲಿರುವಂಥ ಎಲ್ಲ ಸ್ನೇಹಿತರು ನೀವು ಊರಿಗೆ ಬಂದಾಗ ಮಕ್ಕಳನ್ನು ಕರ್ಕೊಂಡು ಖಂಡಿತ ಒಂದು ದಿನ ಅಥವಾ ಅರ್ಧ ದಿನ ಸಮಿಲನ್ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡಿ ಅಂತ ಹೇಳ್ತಾರೆ ಸಮಿಲನ್ ವಿಶು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಂಬಲ್ಪಾಡಿಯ ವಿಶು ಶೆಟ್ಟಿ ಈ ಹೆಸರನ್ನ ಪ್ರಾಯಶಃ ಕೇಳದಿದ್ದವರು ಯಾರೂ ಇಲ್ಲ ಹೆಚ್ಚು ಕಡಿಮೆ ಸುಮಾರು ಇತ್ತೀಚೆಗಿನ ಆರೇಳು ವರ್ಷಗಳಲ್ಲಿ ಅಂದರೆ ಮಾಧ್ಯಮ ಒಂದು ಹಂತಕ್ಕೆ ಬಂದ ನಂತರ ಇವರು ಮಾಡ್ತಿದ್ದಂಥ ಸಮಾಜ ಸೇವೆ ಸಾಕಷ್ಟು ಜನರಿಗೆ ದೊಡ್ಡ ಮಟ್ಟದಲ್ಲಿ ತಲುಪಿದೆ ಅಂತ ಖಂಡಿತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ಆಲ್ ಫಾರ್ಮ್ಸ್ ಆಫ್ ಮೀಡಿಯಾ ವಿಶು ಶೆಟ್ಟಿ ಅಂದ ತಕ್ಷಣ ನಮಗೆ ಅವರು ಒಬ್ಬ ಸಮಾಜ ಸೇವಕ ವಿಶು ಶೆಟ್ಟಿಯಾಗಿಯೇ ಕಣ್ಣ ಮುಂದೆ ಕಾಣ್ತಾರೆ ಇವತ್ತು ಹ್ಯುಮ್ಯಾನಿಟಿ ಆಫೀಸ್ನಲ್ಲಿ ಇದ್ದಾರೆ ಅನ್ನೋದೇ ನಮಗೊಂದು ದೊಡ್ಡ ಒಂದು ಭಾಗ್ಯ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಶೆಟ್ರೆ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ಇವರನ್ನು ಆಪ್ತರಕ್ಷಕ ಅಂತ ಕರೀತಾರೆ ಆಪದ ಬಾಂಧವ ಅಂತ ಕರೀತಾರೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಶೆಟ್ಟರು ಮಾಡದ ಸಮಾಜ ಸೇವೆ ಯಾವುದಿಲ್ಲ ಆರ್ಥಿಕ ರೂಪದಲ್ಲಿ ಸಹಾಯ ಮಾಡಿದ್ದಾರೆ ಆಕ್ಸಿಡೆಂಟ್ ಆಗಿ ಬಿದ್ದವರನ್ನು ಆಸ್ಪತ್ರೆಗೆ ಸೇರಿಸಿ ಎಷ್ಟೋ ಜನರು ಪ್ರಾಣವನ್ನು ಉಳಿಸಿದ್ದಾರೆ ಏನೂ ಗತಿ ಇಲ್ಲದೆ ರಸ್ತೆ ಬದಿಯಲ್ಲಿ ಬಿದ್ದಿರುವಂಥ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಹೆಂಗಸರನ್ನು ಹುಡುಗಿಯರನ್ನು ತಗೊಂಡು ಹೋಗಿ ಮಹಿಳಾ ಸಹಾಯವಾಣಿಯ ಮೂಲಕ ಅವರಿಗೆ ಮತ್ತೆ ಹೊಸ ಜೀವನವನ್ನು ಬದುಕನ್ನು ರೂಪಿಸಿಕೊಟ್ಟಿದ್ದಾರೆ ಅದು ಎಷ್ಟೋ ಜನರಿಗೆ ಮದುವೆ ಮಾಡಿಸಿದ್ದಾರೆ ಹೀಗೆ ಇವರ ಪಟ್ಟಿ ಬೆಳೀತಾ ಹೋಗ್ತದೆ ಇವರ ಸಮಾಜ ಸೇವೆ ಅನ್ನೋದು ಸ್ಟಾರ್ಟ್ ಆಗಿದ್ದು ಇವರು ಆರನೇ ಕ್ಲಾಸಲ್ಲಿ ಇದ್ದಾಗ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಆಗಿದೆ ಇವರಿಗೆ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವಂತಹ ವರ್ಷಗಳನ್ನು ಲೆಕ್ಕ ಹಾಕಿದರೆ ಶಟ್ರೆ ಫಸ್ಟ್ ಆಫ್ ಆಲ್ ನಮಸ್ಕಾರ ವೆಲ್ಕಮ್ ನಮಸ್ತೆ ಏನು ಹೇಳೋದು ಈಗ ನೀವೇ ನಾವೆಲ್ಲ ನಿಮ್ಮಿಂದ ಇನ್ಸ್ಪೈರ್ ಆಗಿ ಬಂದವರು ಈಗಿನ ಯೂತ್ ಸಮಾಜಕ್ಕೆ ನೀವು ನಮ್ಮಂಥ ಯುತ್ಸಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಒಬ್ಬ ಹಿರಿಯ ಸಮಾಜ ಸೇವಕರಾಗಿ ನೋಡಿ ನಾವು ನಮ್ಮ ಕರ್ತವ್ಯವನ್ನು ಮಾಡಲೇಬೇಕು ಹೇಗೆ ನಾವು ಈಗ ಒಂದು ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೇವ ಯಾಕೆ ಹೇಳ್ತೇವೆ ನಾವು ತಾಯಿ ನಮ್ಮನ್ನು ಸಾಕಿಸಲಿದೋಳ ಅಂತ ಸಮಾಜವು ನಮ್ಮನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾಕಿಸಲ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಸಾಧನೆ ಮಾಡಬೇಕಾದರೆ ಅದರ ಹಿಂದೆ ಸಮಾಜದ ಒಂದು ಶಕ್ತಿ ಇದೆ ಸಮಾಜದಲ್ಲಿ ನಾವು ಬೇರೆ ಬೇರೆ ರೀತಿಯಿಂದ ಬೆನಿಫಿಟ್ ತಗೊಂಡಿರ್ತೇವೆ ತಾಯಿಯ ಋಣ ಹೇಗೆ ತೀರಿಸಲಿಕ್ಕೆ ಆಗುದಿಲ್ಲವೋ ಹಾಗೆ ಸಮಾಜದ ತೀರಿಸಲಿಕ್ಕೆ ತರಿಸ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ನಮ್ಮ ಸಮಾಜವನ್ನು ನಾವು ಹುಟ್ಟಿ ಬಂದ ಸಮಾಜ ನಾವು ಬೆಳೆದು ಬಂದಂಥ ದಾರಿಯನ್ನು ಸಮಾಜ ನಮಗೆ ತುಂಬ ವಿದ್ಯಾಲಯ ಮಾತ್ರ ನಮಗೆ ವಿದ್ಯೆ ಕಲಿಸಿದ್ದಲ್ಲ ಸಮಾಜವು ನಮಗೆ ವಿದ್ಯೆ ಕಲಿಸಿದೆ ಬೇರೆ ಬೇರೆ ಕಡೆಯಲ್ಲಿ ನಾವು ಸಾವಿರಾರು ವಿಷಯಗಳನ್ನು ತಿಳ್ಕೊಳ್ತೇವೆ ಇದನ್ನೆಲ್ಲ ನೋಡುವಾಗ ಒಂದಷ್ಟು ನಾವು ಸಮಾಜಕ್ಕಾಗಿ ನಾವು ಒಂಚೂರು ತ್ಯಾಗ ಮಾಡಬೇಕು ತ್ಯಾಗದಲ್ಲಿ ಒಂದು ಸು ಸುಖ ಇದೆ ಆ ತ್ಯಾಗದ ಸುಖವನ್ನು ಅನುಭವಿಸಿದವನಿಗೆ ಮಾತ್ರ ಗೊತ್ತು ನಾನು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಖಂಡಿತ ಬೇಕು ಅದರ ಜೊತೆಗೆ ಸಮಾಜವೂ ನಮಗೆ ಬೇಕು ನಾನು ಯುವಕರಿಗೆ ಒಂದೇ ಹೇಳು ಯುವಕರಿಗೆ ಇವತ್ತಿನ ಯುವಕರಿಗೆ ಹೇಳೋದು ಒಂದೇ ಯಾಕಂದರೆ ಇವತ್ತು ಎಲ್ಲರೂ ವಿದ್ಯಾವಂತರಾಗಿದ್ದೀರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಲ್ಲಿ ಇಪ್ಪತ್ತು ಶೇಕಡ ಯುವ ವಿದ್ಯಾವಂತರಿದ್ದರಂತೆ ಈಗ ಎಪ್ಪತ್ತೈದು ಶೇಕಡಕ್ಕೂ ಅಧಿಕ ಜನ ನಮ್ಮ ಭಾರತ ದೇಶದಲ್ಲಿ ಯುದ್ಧವಂತ ವಿದ್ಯಾವಂತರು ಅದು ಕೂಡ ಉಡುಪಿ ಮಂಗಳೂರಿನಲ್ಲಿ ಹೆಚ್ಚು ಕಡಿಮೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಎಜುಕೇಟೆಡ್ ಅಂತ ಹೇಳ್ಬೋದು ಶಾಲೆಗೆ ಹೋಗಿದ ಮಗು ಯಾರೂ ಇಲ್ಲ ಇಂತಹ ಸಂದರ್ಭದಲ್ಲಿ ವಿದ್ಯೆ ಜಾಸ್ತಿ ಆದಾಗ ಎಲ್ಲಿಯೂ ಸಂಸ್ಕೃತಿ ಮಾಯ ಆಗಬಾರ್ದು ನಾವೊಂದು ಮಾನವೀಯತೆಯನ್ನು ರೂಢಿಸಿಕೊಳ್ಳುವಂಥ ವಿದ್ಯೆ ನಮಗೆ ಬೇಕು ಆ ಒಂದು ಕೆಲಸ ಕಾರ್ಯಗಳನ್ನು ಇವತ್ತು ಯುವಕ ಯುವತಿಯರು ಒಂದಷ್ಟು ಕಡೆ ಆಗ್ತಾ ಉಂಟು ಒಂದಷ್ಟು ಕಡೆಯಲ್ಲಿ ಮಾನವೀಯತೆ ಮಾಯವಾದಾಗಿಸ ತರುತ್ತದೆ ಇದು ಎಲ್ಲಿಯೋ ಅವರಿಗೆ ಸಿಗುವಂತಹ ಒಂದು ಮಾದರಿಯ ಅಥವಾ ಒಂದು ವಿದ್ಯೆಯಲ್ಲಿ ಸಿಗುವಂಥ ಕೊರತೆಯಿಂದ ಆಗಿರ್ಬೋದು ನಾನು ಯುವಕ ಯುವತಿಯರಿಗೆ ಹೇಳೋದು ನೀವು ಉತ್ತಮ ವ್ಯಕ್ತಿಗಳಾಗಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಿಗೆ ಬೆಳೆದು ಬೆಳೆದು ಬನ್ನಿ ಜೊತೆಗೆ ಸಮಾಜಕ್ಕಾಗಿ ಏನಾದರೂ ಇದ್ದರೂ ತ್ಯಾಗ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ನೋಡಿ ಯಾಕಂದರೆ ಇವತ್ತು ಆ ಕಷ್ಟದಲ್ಲಿ ಇರುವವನಿಗೆ ಒಂದಷ್ಟು ಯಾವುದೇ ರೀತಿಯಲ್ಲಿ ಕಮ ನಾನಾ ರೀತಿಯಲ್ಲಿ ಕಷ್ಟದಲ್ಲಿ ಇರ್ಬೋದು ನಾವು ಪಡೆದಂತಹ ಒಂದು ನಮ್ಮ ಪ್ರತಿ ವ್ಯಕ್ತಿ ಅದರ ಸಹ ಒಂದು ಶಕ್ತಿ ಇರ್ತದೆ ಒಂದು ಪಡೆದ ವಿದ್ಯೆ ಇರ್ತದೆ ಅದು ಅವನ ಜೊತೆಗೆ ಹೋಗಬಾರ್ದು ಖಾಲಿ ಅವನ ಉಪಯೋಗಕ್ಕೆ ಮಾತ್ರ ಅಲ್ಲ ಅವ ಪ್ರತಿಯೊಬ್ಬನು ಹುಟ್ಟನ್ನು ನಿಲ್ಲಿಸ್ಬೋದು ಈಗ ನಮಗೆ ಮಕ್ಕಳು ಬೇಡ ಅಂತಾದ್ರೆ ಮೊದಲೇ ಏಳೆಂಟು ಜನ ಮಕ್ಕಳಿದ್ದರೆ ಇವತ್ತು ಕುಟುಂಬಕ್ಕೆ ಒಬ್ಬನೇ ಮಗ ಅದು ಒಂದೇ ಮಗಳು ಆದರೆ ಹುಟ್ಟಿದ ವ್ಯಕ್ತಿ ಸಾಯೋದು ಖಂಡಿತ ನಾವು ಸಾಯುವ ಮೊದಲು ನಮ್ಮ ಹತ್ರ ಇದ್ದಂತಹ ಒಂದು ಶಕ್ತಿಯನ್ನು ನಮ್ಮ ಹತ್ರ ಇದ್ದಂಥ ಒಂದು ಯುಕ್ತಿಯನ್ನು ನಮ್ಮ ಹತ್ರ ನಾವು ಗಳಿಸಿದ ವಿದ್ಯೆಯನ್ನು ಸಮಾಜಕ್ಕೆ ಕೊಟ್ಟು ಸಾಯಬೇಕು ಅದು ನಮ್ಮ ಹಿಂದೆ ನಾವು ಹೋದರೆ ನಮ್ಮ ಹಿಂದೆ ನಾ ಅಥವಾ ಬರಬಾರ್ದು ನಾವು ಹೋದರೂ ನಮ್ಮ ಸೇವೆ ಇಲ್ಲಿ ಮಾತಾಡ್ತಾ ಇರಬೇಕು ಶಾಶ್ವತವಾಗಿರಬೇಕು ನಾವು ಅಂದರೆ ಈಗ ಈಗ ನಾವು ಕೂಡ ಇನ್ನೊಬ್ಬರ ನೋಡಿಯೇ ಕಲ್ತದ್ದು ಕ್ರಾಂತಿಕಾರಿ ವೀರರಿರ್ಬೋದು ಸಮಾಜದಲ್ಲಿ ಒಳ್ಳೊಳ್ಳೆ ಆಫೀಸರ್ ಇರ್ಬೋದು ಒಳ್ಳೊಳ್ಳೆ ನಮ್ಮ ಯೋಧರು ಇರ್ಬೋದು ಅವರೆಲ್ಲ ನಮಗೆ ಸ್ಫೂರ್ತಿ ನಾವು ಪ್ರತಿ ದಿವಸ ನೋಡ್ತೇವೆ ಹಾಗಾಗಿ ಮತ್ತೊಂದು ಹೇಳ್ತೇನೆ ನಾನು ಯುವಕ ಯುವತಿಯರ ಸಮಯವನ್ನು ಹಾಳು ಮಾಡಬೇಡಿ ಮಾದಕ ದ್ರವ್ಯ ಮದ್ಯವ್ಯಸನ ಕೆಟ್ಟ ದುರಂತಗಳಿಗೆ ಖಂಡಿತ ಬೀಳಬೇಡಿ ತಮ್ಮ ನಿಮ್ಮ ಬದುಕನ್ನು ಹಾಳು ಮಾಡಬೇಡಿ ಯಾಕಂದರೆ ಒಬ್ಬ ದುರಂತ ಕೀಡಾದವನ ಭವಿಷ್ಯ ಏನಾಗಿದೆ ಒಬ್ಬ ಕ್ವಿಸ್ಟ್ ಆದವನ ಭವಿಷ್ಯ ಏನಾಗಿದೆ ಒಬ್ಬ ಮಾದಕ ದ್ರವ್ಯವನ್ನು ಕೊಂಡು ಅವ ಮಾಡಿದ ದುರಂತದಿಂದ ಅವನ ಬದುಕು ಏನಾಗಿದೆ ಅದನ್ನೆಲ್ಲ ನೀವೊಂದು ನೋಡಿ ನೋಡಿದರೆ ಅದು ದುರಂತ ಅವನ ಲೈಫ್ ಎಂಡ್ ದುರಂತ ಆಗಿರ್ತದೆ ಅದನ್ನು ನಾವು ಇವತ್ತು ಇವತ್ತು ಬೆಳೆಯುವ ಮಕ್ಕಳಿಗೆ ಹೇಳಬೇಕು ಮಾದಕ ದ್ರವ್ಯ ಮಧ್ಯವ್ಯಸನ ಹೀಗೆ ಆದ ಅವನ ಬದುಕು ಹೀಗೆ ಆಯಿತು ಇವತ್ತು ಎಷ್ಟು ಆಕ್ಸಿಡೆಂಟ್ ಆಗಲಿಕ್ಕೆ ಕಾರಣ ಮಾದಕ ದ್ರವ್ಯ ಮಧ್ಯವ್ಯಸನ ಎಷ್ಟೋ ಅತ್ಯಾಚಾರಕ್ಕೆ ಕಾರಣ ಅದೇ ಎಷ್ಟೋ ಕೊಲೆಗೂ ಕಾರಣ ಅದೇ ಇದನ್ನೆಲ್ಲ ಹತೋಟಿಯಲ್ಲಿಟ್ಟು ಪ್ರೀತಿ ವಿಶ್ವಾಸವನ್ನು ಸಮಾಜದಲ್ಲಿ ಬೆಳೆಸುವ ಸ ಕೆಲಸ ಆಗಬೇಕು ಜಾತಿ ಮತ ಭೇದವನ್ನು ಮರೆತು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ನೂರಿಪ್ಪತ್ತೈದು ಕೋಟಿ ಜನರು ನಾವು ಸಂಬಂಧಿಗಳು ಆ ಒಂದು ಭಾವನೆಯನ್ನು ಬಂದು ಸ್ನೇಹಪರ ಜೀವನ ನಡಿಬೇಕು ಎಲ್ಲಿಯೂ ಚರ್ಚೆಗೆ ನಾವು ಅವಕಾಶ ಕೊಡಬಾರ್ದು ಆಡಂಬರದ ಜೀವನ ಬೇಡ ಅಪರಾಧೀಕರಣ ಬೇಡ ದುರಂತ ನಮ್ಮಿಂದ ಆಗೋದು ಬೇಡ ಜೊತೆಗೆ ದುರಂತ ಆದಾಗ ನಾವು ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅದಕ್ಕೆ ನಾವು ರೆಡಿಯಾಗಿರಬೇಕು ರೆಸಿಸ್ಟೆನ್ಸ್ ಪವರ್ ಹತ್ರ ಬೇಕು ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿ ಇರುವುದೇ ಕೆಲವರು ಎಷ್ಟೋ ಜನ ಒಂದು ಏನೋ ಒಂದು ದುರಂತ ಕಷ್ಟ ಬಂದಾಗ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡು ಧೈರ್ಯವನ್ನು ಕಳ್ಕೊಂಡು ಕೆಲವರು ಊರು ಬಿಟ್ಟು ಹೋಗೋರಿರ್ತಾರೆ ಕೆಲವರು ಖಿನ್ನತೆಗೆ ಒಳಗಾಗ್ತಾರೆ ಇನ್ನು ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಪ್ರತಿಯೊಂದಕ್ಕೂ ದಾರಿ ಸಮಾಜ ಕೊಟ್ಟಿದೆ ಸಮಾಜ ವಿಶಾಲವಾಗಿದೆ ಅದರ ನಾವು ದುರಂತ ಕಡೆ ಕಾರಣ ಆಗಬಾರ್ದು ಆದರೆ ಬಂದ ದುರಂತ ಯಾಕಂದ್ರೆ ದುರಂತ ಯಾರನ್ನೂ ಬಿಡಲಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ದುರಂತ ಬಂದಿರುತ್ತದೆ ಆ ಬಂದ ದುರಂತವನ್ನು ನಾವು ಹೇಗೆ ಮೆಟ್ಟಿ ನಿಲ್ಲೋದು ನಮ್ಮ ಹತ್ರ ಬದುಕಿನಲ್ಲಿ ಇರ್ಬೋದು ನಾವು ಐಷಾರಾಮ್ ಬದುಕು ಮಾಡ್ಬೋದು ನಾವು ಫ್ಲೈಟಲ್ಲಿ ತಿರುಗುವ ಯೋಗವೇ ನಮಗೆ ಇರ್ಬೋದು ನಾವು ನಂಬರ್ ಒನ್ ಲಕ್ಸುರಿ ಲೈಫಲ್ಲೇ ನಾವು ಇರ್ಬೋದು ಆದರೆ ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿದವರಿಗೆ ನಾಳೆ ಚಿಪ್ಪಿಯಲ್ಲಿ ಊಟ ಮಾಡುವುದು ಹೇಗೆ ಸೈಕ್ಲಲ್ಲಿ ಹೋಗುವುದು ಹೇಗೆ ನಡ್ಕೊಂಡು ಹೋಗುವುದು ಹೇಗೆ ಒಂದು ದಿವಸ ಊಟ ಸಿಗದಿದ್ರೆ ನಾವು ಹೇಗೆ ಬದುಕಬೇಕು ಈ ರೀತಿಯ ಒಂದು ಟ್ರೈನಿಂಗ್ ಮತ್ತು ಈ ರೀತಿಯ ರೆಸವರ್ ನಮ್ಮ ಯುವಕ ಯುವತಿಯರಲ್ಲಿ ಇವತ್ತು ಬರುವಂತೆ ಮಾಡಿದರೆ ಭವಿಷ್ಯದಲ್ಲಿ ಖಂಡಿತ ಒಳ್ಳೆಯದಾಗ್ತದೆ ಯಾಕಂದರೆ ನಮ್ಮ ಹಿರಿಯರು ನಮಗೆ ತುಂಬ ತ್ಯಾಗ ಮಾಡಿದ್ದಾರೆ ನಾನು ಅದೇ ಯುವಕರಿಗೆ ಒಂದೇ ಹೇಳೋದು ಯಾವುದೇ ಕಷ್ಟ ಬರಲಿ ದುರಂತ ಬರಲಿ ನಮ್ಮಿಂದ ಆ ಕಷ್ಟಕ್ಕೆ ದುರಂತಕ್ಕೆ ನಾವು ಕಾರಣರಾಗಬಾರ್ದು ಕಷ್ಟ ನಾವು ಎದುರಿಸಲಿಕ್ಕೆ ತಯಾರಾಗಿರ್ಬೇಕು ಫಾಸ್ಟಿಕ್ ಮೆಸೇಜ್ ಇದಕ್ಕಿಂತ ಒಳ್ಳೆ ಮೆಸೇಜ್ ಎಲ್ಲವನ್ನು ಒಂದು ಮೂರು ನಿಮಿಷದಲ್ಲಿ ಎಲ್ಲವನ್ನ ಕವರ್ ಮಾಡಿ ಬಿಟ್ರು ಎಷ್ಟು ಒಳ್ಳೆ ಮಾತನ್ನು ಹೇಳಿದ್ರು ನಾವು ಸಮಾಜಕ್ಕೆ ಏನಾದರೂ ತ್ಯಾಗ ಮಾಡಬೇಕು ಅಂತ ಹೇಳಿದ್ರು ಆ ತ್ಯಾಗದಲ್ಲಿ ಇರುವಂತಹ ಒಂದು ಖುಷಿಯನ್ನ ನಾನು ಅದು ಅನುಭವಿಸಿದವನಿಗೆ ಗೊತ್ತು ಅಂತ ಹೇಳಿದ್ರು ಮತ್ತೆ ನನಗೆ ಒಂದು ನೆನಪಾಯ್ತು ಕನ್ನಡದ ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರು ಒಂದು ಕಡೆಯಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಇಲ್ಲಿನ ಕನಿಷ್ಠ ಮೂಲಭೂತ ಸೌಕರ್ಯಗಳು ಈ ಪ್ರಪಂಚದಲ್ಲಿನ ಎಲ್ಲರಿಗೂ ತಲುಪುವ ತನಕ ನಾನು ಸರಳವಾಗಿ ಬದುಕ್ತೇನೆ ಅನ್ನೋಂಥ ಒಂದು ಒಂದು ಪ್ರತಿಜ್ಞೆಯನ್ನು ಮಾಡಿದವನು ನಾನು ಅಂತ ಹೇಳ್ತಾರೆ ಅವರು ಇವರು ಮಾತು ಹೇಳಬೇಕಾದ್ರೆ ನಂಗೆ ಅದನ್ನೇ ಕೇಳ ಮತ್ತು ಶೆಟ್ರು ಏನು ಹೇಳಿದಾರಲ್ಲ ಒಂದು ಮೂರು ನಿಮಿಷದಲ್ಲಿ ಇವ್ರು ಬರೀ ಹೇಳಿದ್ದು ಮಾತ್ರ ಅಲ್ಲ ಇವ್ರು ಹಾಗೆ ಬದುಕಿದವರು ಯಾಕಂದ್ರೆ ಕಳೆದ ಏಳು ವರ್ಷದಿಂದ ನಾನು ಇವರು ಇವರನ್ನು ಫಾಲೋ ಮಾಡಿದವ ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಒಂದು ಸುಮಾರು ಒಂದು ಎರಡು ತಿಂಗಳ ಹಿಂದೆ ಇರ್ಬೋದು ನಾನು ರೋಷನಿಗೆ ಕಾಲ್ ಮಾಡಿದಾಗ ಒಂದಿನ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಹೀಗೆ ನಾನು ನಿನ್ನೆ ವಿಶ್ವಶೆಟ್ರು ಜೊತೆ ಹೋಗಿದ್ದೆ ಮಾರೆ ಅವರ ಕತೆ ಕೇಳಿ ಭಯಂಕರ ತಲೆಯೆಲ್ಲ ಏನೇನು ಆಯ್ತು ನನಗನ್ಸ್ತದೆ ಈ ವ್ಯಕ್ತಿಯ ಬಗ್ಗೆ ನಾವು ಸಾಕ್ಷ್ಯಚಿತ್ರ ಮಾಡಲೇಬೇಕು ಮತ್ತೆ ಒಂದಷ್ಟು ಜನರಿಗೆ ಇದನ್ನು ತೋರಿಸಲೇಬೇಕು ಅಂತ ಅದಕ್ಕೆ ತಡವೇ ಮಾಡೋದು ಬೇಡ ನಾವು ಮಾಡ್ತೇವೆ ಅಂತ ನಿರ್ಧಾರ ಮಾಡಿದ್ವಿ ಸೊ ಈಗ ಕಳೆದ ಎರಡು ವರ್ಷದ ನಮ್ಮ ಎರಡು ತಿಂಗಳಿನ ನಮ್ಮ ಶ್ರಮ ಶೆಟ್ರ್ ಕುರಿತ ಒಂದು ಸಾಕ್ಷ್ಯಚಿತ್ರ ಫಾರ್ ದ ಫಸ್ಟ್ ಎವರ್ ಟೈಮ್ ನಾವು ತಯಾರು ಮಾಡಿದ್ದೇವೆ ಅದಕ್ಕೊಂದು ಒಳ್ಳೆ ಹೆಸರು ಕೂಡ ಇಟ್ಟಿದ್ದೇವೆ ಅದು ಈಗ ನಾನು ಖಂಡಿತ ರಿವೀಲ್ ಮಾಡೋದಿಲ್ಲ ಮುಂದಿನ ತಿಂಗಳು ಆಗಸ್ಟ್ ಮೂರನೇ ತಾರೀಕು ಶನಿವಾರ ಉಡುಪಿಯ ಎಂ ಜಿ ಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಶೆಟ್ರು ಮತ್ತು ಅವರ ಅಭಿಮಾನಿಗಳು ಅವರ ಸ್ನೇಹಿತರ ವರ್ಗ ಮತ್ತು ಉಡುಪಿಯ ಜನತೆ ಮತ್ತು ಮಾಧ್ಯಮದವರ ಸಮ್ಮುಖದಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆ ತಯಾರು ಮಾಡಿರುವಂಥ ಶೆಟ್ರು ಕುರಿತಾದಂಥ ಸಾಕ್ಷ್ಯಚಿತ್ರ ಬಿಡುಗಡೆ ಆಗುತ್ತದೆ ಅದನ್ನು ನಾವೆಲ್ಲರೂ ಕೂಡ ನೋಡ್ತೇವೆ ನೋಡಿ ಆದ ಮೇಲೆ ಶೆಟ್ಟ್ರಾವು ಅಲ್ಲಿ ಮೇಲೆ ಕೂರಿಸ್ತೇವೆ ಮತ್ತೆ ನಾವೆಲ್ಲರೂ ಅವ್ರ ಜೊತೆ ಮಾತಾಡ್ತೇವೆ ಅಂದ್ರೆ ಅವ್ರ ಜೊತೆಗಿನ ಸಂವಾದ ಕಾರ್ಯಕ್ರಮ ನಡೀತದೆ ಅವರ ಸಮಾಜ ಸೇವೆ ಏನು ಅವ್ರ ಬದುಕಿದ ರೀತಿ ಹೇಗೆ ಅದರಿಂದ ನಾವು ಏನಾದ್ರೂ ಪಡಿಬಹುದಾ ಅನ್ನೋ ಸ್ವಾರ್ಥವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಖಂಡಿತ ಬನ್ನಿ ಹಾಗೆ ಈ ವಿಡಿಯೋ ಮೂಲಕ ನಾನು ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಶೆಟ್ರೆ ನಿಮ್ಮ ಸಮಾಜ ಸೇವೆ ನಿರಂತರವಾಗಿ ಹೀಗೆ ನಡೀತಾ ಇರಲಿ ನಮ್ಮದು ನಮ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸಮಾಜ ಸೇವೆ ಮಾಡಲಿಕ್ಕೆ ಎಷ್ಟೊಂದು ದಾರಿಗಳಿದೆ ಅಂತ ನಾನು ಅದಕ್ಕೆ ಕಾರ್ಯಕ್ರಮದ ಮೊದಲು ಹೇಳಿದೆ ಒಂದು ಗೋಲ್ ಒಂದೇ ಇದ್ದರೂ ಕೂಡ ಹೋಗುವಂಥ ದಾರಿ ಬೇರೆ ಬೇರೆ ಅಂತ ಈಚೆಯು ಶೆಟ್ರು ಈಚೆಯೂ ಶೆಟ್ರು ಮಧ್ಯದಲ್ಲಿ ನಾನೊಂದು ಕೂತಿದ್ದೇನೆ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಬೋತ್ ಆಫ್ ದೆಮ್ ಅಂತ ಹೇಳ್ತಾ ಇವರು ಡೈರೆಕ್ಟಾಗಿ ನೇರವಾಗಿ ಪಬ್ಲಿಕ್ ಜೊತೆ ಕನೆಕ್ಟೆಡ್ ಇದ್ದಾರೆ ಪ್ರತಿನಿತ್ಯ ಎಷ್ಟೋ ಜನರನ್ನು ಎತ್ತಿ ಆಸ್ಪತ್ರೆಗೆ ಹಾಕಿ ಅವರಿಗೆ ಹೊಸ ಬದುಕನ್ನು ಕೊಡ್ತಾರೆ ಇವರು ಹಾಗೆಲ್ಲ ನಮ್ಮ ಸುತ್ತಲೂ ನಮ್ಮ ಹಾಗೆ ಒಂದು ಬದುಕುವಂಥ ಒಂದು ಜೀವಿಯನ್ನು ಉಳಿಸುವಂತಹ ಪ್ರಯತ್ನವನ್ನು ಮತ್ತು ಜನರಿಗೆ ಅಲ್ಲಿಗೆ ಕರ್ಕೊಂಡು ಬಂದು ನೋಡಿ ಇದರ ಬ್ಯೂಟಿ ಅಂತ ಹೇಳುವಂಥ ಪ್ರಯತ್ನವನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪರಿಸರದ ಸೇವೆಯೇ ದೇವರ ಸೇವೆ ಪ್ರಕೃತಿಯ ಸೇವೆಯೇ ದೇವರ ಸೇವೆ ಅಂತ ಹೇಳಿದಾಗೆ ಇವರಿಬ್ಬರು ಇವರಿಬ್ಬರ ನಿರಂ ಸಮಾಜ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿತಾನೇ ಇರಲಿ ಅಂತ ಹೇಳ್ತಾ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ ಈ ಥರದ ಸಮಾಜ ಸೇವೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರುವಂಥ ಒಂದು ಫಾರ್ ಎಕ್ಸಾಂಪಲ್ ನಾವೀಗ ರಸ್ತಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಒಂದು ವಿಳಾಸವನ್ನು ಯಾರಾದರೂ ಒಬ್ಬರು ಹೇಳಿದರು ಅಂತ ಹೇಳಿದರೆ ಅವ್ರು ಮಾಡ್ತಿರುವಂಥ ಒಂದು ಸಮಾಜ ಸೇವೆ ಅಥವಾ ನಾವೇ ನಮಗೆ ಯಾರಾದರೂ ಒಂದು ಬಂದು ಒಂದು ವಿಳಾಸವನ್ನು ಕೇಳಿ ನಾವು ಅವ್ರಿಗೆ ಕರೆಕ್ಟಾಗಿ ದಾರಿ ತೋರಿಸಿದ್ರೆ ನಾವು ಕೂಡ ಒಂದು ಸಮಾಜ ಸೇವೆ ಮಾಡಿದ ಹಾಗೆ ಹಾಗೆ ಬೇರೆ ಬೇರೆ ದಾರಿಯಲ್ಲಿರುವಂಥ ಸಾಕಷ್ಟು ಜನರಿದ್ದಾರೆ ಅವರೆಲ್ಲರನ್ನು ಕೂಡ ಈ ಸಂಚಿಕೆಯ ಮೂಲಕ ಅಂತಂದರೆ ಸಾಧನೆ ಸಮಾಜಕ್ಕೊಂದು ಪ್ರೇರಣೆ ಒಂದು ಶೀರ್ಷಿಕೆ ತರುವಂಥ ಪ್ರಯತ್ನ ಹ್ಯೂಮ್ಯಾನಿಟಿ ಮುಂದಿನ ಖಂಡಿತ ಮಾಡ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮಸ್ಕಾರ ಕಳೆದ ಎರಡು ವರ್ಷಗಳಿಂದ ನಾನು ವಿಶುಶೆಟ್ಟಿ ಅಭಿಮಾನಿಯಾಗಿದ್ದೇನೆ ಅವರದ್ದು ನಿಜಕ್ಕೂ ಬೆಟ್ಟದಂಥ ಸಾಧನೆ ಅವರು ಸಮಾಜಕ್ಕೆ ಒಂದು ಪ್ರೇರಣೆ ಎರಡು ತಿಂಗಳ ಹಿಂದೆ ಶತ್ರು ಜೊತೆ ಅವರ ವಾಹನದಲ್ಲಿ ಕೇರಳದ ಒಂದು ಆಶ್ರಮಕ್ಕೆ ಭೇಟಿ ನೀಡಲು ಹೋಗುವ ಸಂದರ್ಭ ವಿಶ್ವಶೆಟ್ಟಿ ಅವರ ಜೀವನ ಚರಿತ್ರೆಯನ್ನು ನಾನು ಅವರ ಮಾತುಗಳಿಂದಲೇ ಕೇಳಿ ಅರಿತೆ ಅದೇ ದಿನ ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಬೇಕೆಂಬ ಆಸೆ ನನಗಿತ್ತು ಮತ್ತು ಈ ಸಾಕ್ಷ್ಯಚಿತ್ರ ನಿರ್ಮಿಸಲು ನನ್ನ ಗೆಳೆಯರಾದ ಅವಿನಾಶ್ ಕಾಮತ್ ಸೂಕ್ತ ವ್ಯಕ್ತಿ ಅಂತ ನನಗನಿಸಿತು ಮೋರ್ ದನ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿ ಅವಿನಾಶ್ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಅವಿನಾಶ್ ರವರಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ಧನ್ಯವಾದಗಳು విషు శట్రే హ్యుమేనిటి దా మాత దాని అభిమాని పరవాదు ఈ కడక్ సలాం